ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಅಷ್ಟಲ್ದೆ ನಿನ್ನನ್ನ ಕರುಣಾಮಯಿ ಅಂತಾರ, ಭಕ್ತ ವತ್ಸಲ ಅಂತಾರ, ದೀನ ಬಂಧು ಅಂತಾರ, ಸಂಕಷ್ಟಹರ ಗಣಪತಿ ಅಂತಾರ. ನಾನು ಭಕ್ತಿಯಿಂದ ಬೇಡ್ಕೊಂಡಿದ್ದನ್ನ ನೆರವೇರಿಸ್ಕೊಟ್ಟು ರಾಖಿನ ಉಳಿಸ್ಕೊಟ್ಬಿಟ್ಟೆ, ಅವನನ್ನ ಒಳ್ಳೆಯವನಾಗಿ ಮಾಡಿಬಿಟ್ಟೆ, ಶಾವ್ಯ ಕಣ್ಣಲ್ಲಿ ನಗುನ ತರಿಸ್ಬಿಟ್ಟೆ. ಅವರು 100 ವರ್ಷ ಸುಖವಾಗಿ ಬಾಳ್ಬೇಕು. ಅವ್ರ ಜೀವನದಲ್ಲಿ ಸುಖ ಸಮೃದ್ಧಿ ಎಲ್ಲಾನೂ ನಿನ್ನ ಇರುವಿಕೆ ಆಗಿರ್ಬೇಕು. ಒಳ್ಳೇದ್ ಮಾಡು. ಬಗ್ಗೆನೂ ಸ್ವಲ್ಪ ದೇವ್ರ ಹತ್ರ ಬೇಡ್ಕೋಬೇಕಾಗಿತ್ತು. ನನಗೂ ಒಂದು ಒಳ್ಳೆ ಬುದ್ಧಿ ಕೊಡು ಅಂತ. ಅಮ್ಮ ಏನ್ ಹೇಳ್ತಿದ್ದೀರಾ? ಹೌದು ಮತ್ತೆ, ಬುದ್ಧಿ ಇರೋರು ಯಾರಾದ್ರೂ ಸುಮ್ ಸುಮ್ನೆ ಅಪಾರ್ಥ ಮಾಡ್ಕೋತಾರ ಇಲ್ಲ ಅಪಾದ್ನೆ ಹೊರಿಸ್ತಾರ? ನೀನೆ ಹೇಳು. ಯಾರ ಬಗ್ಗೆನಾದ್ರೂ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಒಂದು ಕ್ಷಣ ಸಾಕಲ್ವ ಕಾವೇರಿ? ಒಳ್ಳೇದು ಕೆಟ್ಟದ್ದು ಎಲ್ಲ ಒಂದು ಕ್ಷಣದಲ್ಲಿ ಅನ್ಕೋಬಿಡ್ತೀವಿ ಅಲ್ಲ. ಆ ಅಧಿಕಾರನ ನನ್ಗೆ ಯಾರು ಕೊಟ್ಟಿದ್ದಾರೆ ಕಾವೇರಿ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸ್ ನೋಡು ಅಂತ ಅಂತಾರೆ, ಅಂತದ್ರಲ್ಲಿ ನಾನು ನಿನ್ನ ಮೇಲೆ ಆರೋಪ ಹೊರಿಸ್ಬಿಟ್ಟೆ ಕಾವೇರಿ. ಐ ಆಮ್ ಸಾರಿ ಮಾ. ಅಮ್ಮ ನೀವು ಕ್ಷಮೆ ಕೇಳೋದಾ? ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾತಾಡ್ತಿದ್ರಲ್ವಾ? ಮಗಳ ವಿಚಾರದಲ್ಲಿ ತಾಯಿ ಹೀಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ? ಯಾಕೆ, ನೀನ್ ನನ್ ಮಗಳಲ್ವಾ? ನೀನು ನನ್ ತರನೆ ಒಬ್ಬ ತಾಯಿಯತ್ತ ಮಗಳು, ನೀನು ನೋವಾಗೋದಿಲ್ವಾ? ನನ್ ಮಗಳು ನನ್ನ ಹತ್ರ ಮುಚ್ಚಿಟ್ ಸತ್ಯನ ನೀನ್ ಗೊತ್ತ ಮಾಡ್ಕೊಂಡು ಅವಳ ಜೀವನನ ಉಳಿಸ್ಬೇಕು ಅಂತ ಹೋರಾಡ್ದೆ. ನನ್ ಕಣ್ಣಿನ ರೆಪ್ಪೆಯೊಳಗೆ ಕಣ್ಣೀರು ಸುಳಿಯೋಕ್ ಬಿಡ್ದೆ, ನೀನ್ ಹೋರಾಡ್ದೆ. ನಾನು ಒರೆಸ್ಬೇಕಾದ ನನ್ ಮಗಳ ಕಣ್ಣೀರ್ನ ಒಬ್ಬ ತಾಯಿಯಾಗಿ ನೀನ್ ಒರೆಸ್ದೆ. ಅಂಥವಳಿಗೆ ನಾನು ಆಪಾದ್ನೆ ಅನ್ನೋ ದೊಡ್ಡ ಗಿಫ್ಟ್ ಕೊಟ್ಬಿಟ್ಟೆ. ಎಂಥ ಗಿಫ್ಟ್ ಅಲ್ವಾ? ನಿನ್ ರಾಖಿಗೆ ಟಿಕೆಟ್ ಕೊಡ್ಸಿದ್ದು ಅವನ್ನ ಒಳ್ಳೆಯವನ್ ಮಾಡೋದಿಕ್ಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಕಾವೇರಿ. ಪೂರ್ತಿ ವಿಷಯ ತಿಳ್ಕೊಳ್ದೆ ನಿನ್ನ ತಪ್ಪು ತಿಳ್ಕೊಬಿಟ್ಟೆ, ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ಅಮ್ಮ ಏನ್ ಮಾಡ್ತಿದ್ದೀರಾ ನೀವ್? ಹೀಗೆಲ್ಲ ಮಾಡಬಾರ್ದಮ್ಮ. ಸಮಯ ಸಂದರ್ಭದಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲ ಯೋಚನೆ ಬಂದೇ ಬರುತ್ತೆ ಅಮ್ಮ, ಅದು ಸಹಜ ಅಲ್ವಾ? ಯಾಕೆ ಬರುತ್ತೆ, ಅದು ಯಾಕೆ ಬರುತ್ತೆ ಅಂತ ಮನ್ಸು ಅಂದ್ಮೇಲೆ ಎಲ್ಲ ವಿಚಾರಗಳು ವಿಕಾರಗಳು ಬರುತ್ತೆ. ಅದ್ ಸಹಜ ಅಂತ ಸುಮ್ಮನೆ ಇದ್ಬಿಡಕ್ಕಾಗುತ್ತ? ಮನೆ ಅಂದ್ಮೇಲೆ ಈರುಳ್ಳಿ ಕಟ್ ಮಾಡೋಕೆ ಚಾಕು ಇರುತ್ತೆ, ಅದನ್ನ ಬಳಸ್ತಾ ಇದ್ರೆ ತುಕ್ಕಿ ಹಿಡಿಯುತ್ತೆ ಅಂತ ನಾವೇ ಚುಚ್ಕೊಂಡು ಸಾಯೋಕ್ಕಾಗುತ್ತ? ಇಲ್ಲ ತಾನೆ, ಇದು ಹಾಗೆ ಕಾವೇರಿ. ನಾನು ತಪ್ಪು ಮಾಡಿದ್ದೀನಿ, ಕ್ಷಮೆ ಕೇಳೋದು ನನ್ನ ಕರ್ತವ್ಯ ಅಲ್ವಾ? ಶಿಕ್ಷೆ ಕೊಡು ಕಾವೇರಿ, ನಿನ್ ಮನ್ಸಿಗೆ ಏನನ್ನುತ್ತೋ ಆ ಶಿಕ್ಷೆ ಕೊಡು. ನೀವು ನನಗೆ ಪ್ರೀತಿಯಿಂದ ಹರಿಸಿದ್ರೆ ಸಾಕಮ್ಮ, ಅದೇ ನಾನು ನಿಮಗೆ ಕೊಡೋ ಶಿಕ್ಷೆ. ತುಂಬಾ ಚೆನ್ನಾಗಿ ಹೇಳ್ತೀಯ ಕಣೆ, ನೀನು ಒಳ್ಳೆ ಶಿಕ್ಷೆನೇ ಕೊಟ್ಟಿದ್ಯ. ಸುಳ್ಳು ಹೇಳ್ತಾ ಇಲ್ವಾ ನೀನು? ಸುಳ್ಳು ಹೇಳಿ ಅಮ್ಮನೆ ನಂಬಿಸ್ಬಿಟ್ಟೆ ಅಲ್ವಾ? ಯಾಕೆ ಮಗಳೇ,
ತಡ್ಡಿ ಅಮ್ಮಗೆ ನೀನು ಏನು ಸುಳ್ಳು ಹೇಳಿದ್ರು ನಂಬತಾಳೆ ಕೇಳ್ತಾಳೆ ಅಂತ ನಿಮಗೂ ಗೊತ್ತಾಗ್ಬಿಡ್ತಾ ಅದೇ ವೀಕ್ನೆಸ್ ನಾನು ಬಳಸ್ಕೊಂಡ್ಬಿಟ್ಟೆ ಶ್ರಾವ್ಯ ಅಥವಾ ನನಗೆ ಸತ್ಯ ಹೇಳೋ ಧೈರ್ಯ ನಿನಗೆ ಇರಲಿಲ್ವಾ ಧೈರ್ಯ ಇರಲಿಲ್ಲ ಅಂತ ಅಲ್ಲಮ್ಮ ಹೇಳಕ್ಕೆ ಇಷ್ಟ ಇರಲಿಲ್ಲ ಯಾಕೆ ನನ್ನ ಮಗಳು ಸೇರಿದ ಮನೆಯಲ್ಲಿ ಸುಖವಾಗಿರ್ತಾಳೆ ಅನ್ನೋ ಸಂತೋಷದ ಕಲ್ಪನೆಯಲ್ಲಿ ನೀನು ಇರ್ತ್ಯಾ ಅದ್ ಸುಳ್ಳಾಗಿದ್ರು ಆ ಕಲ್ಪನೆಯಲ್ಲಿ ನೀನು ಇರಬೇಕು ಅಂತ ನಂಗೆ ಅನ್ನಿಸ್ತು ಅಮ್ಮ ಅದಕ್ಕೆ 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 ಸುಳ್ಳು ಹೇಳ್ತೀಯ ನೀನು ಈ ಅಮ್ಮ ಅದನ್ನ ನಂಬಿಕೊಂಡು ಹಾಲು ಕುಡಿದು ನೆಮ್ಮದಿಯಾಗಿ ಇದ್ಬಿಡ್ತಾಳೆ ಅಂತ ಅನ್ಕೊಂಡ್ಯಾ ಇಲ್ಲ ನಾನು ಒಬ್ಬ ತಾಯಿನ ಅಂತ ನನಗೀಗ ಅನ್ನಿಸ್ತಿದೆ ಶ್ರಾವ್ಯ ಮಗಳ ಕಣ್ಣಲ್ಲಿ ಇದ್ದಿದ್ದು ದುಃಖನ ಸಂತೋಷನ ಅಂತ ಕಂಡಿಡಿಯಕ್ಕೆ ಆಗದೆ ಇರುವಂತ ದಡ್ಡಿ ಕಣೆ ನಾನು ನೀನಲ್ಲಿ ನೋವಿಂದ ಬೇಯ್ತಾ ಇದ್ರೆ ಪ್ರತಿ ಕ್ಷಣ ಹಿಂಸೆಯಿಂದ ನರಳುತ್ತಾ ಇದ್ರೆ ನಾನು ಮನೆಯಲ್ಲಿ ಮಗಳಿಗೋಸ್ಕರ ಸಿಹಿ ಮಾಡಿ ರುಚಿ ನೋಡ್ತಾ ಇದ್ದೆ ನಿನ್ ಮನೆಗೆ ಬಂದು ನೋಡಿದ್ರು ನಿನ್ ಮನಸ್ಸಲ್ಲಿರೋ ನೋವನ್ನ ಕಂಡಿಡಿಯಕ್ಕಾಗ್ಲಿಲ್ಲ ಶ್ರಾವ್ಯ ನಿನ್ ತಾಯಿಗೆ ವಯಸ್ಸಾಯ್ತು ಶ್ರಾವ್ಯ ನನ್ನ ಕಣ್ಣಿನ ಕೊನೆಯಲ್ಲಿ ಬೆಳಕಿಲ್ಲ ಅಮ್ಮ ಆದ್ರೆ ಕರುಳಿನ ಕೊನೆಯಲ್ಲಿ ಆವತ್ತಿಂದ ತಾಯ್ತನ ಹಾಗೆ ಇದೆ ನೀನ್ ಅದಕ್ಕಾದ್ರೂ ನನ್ನ ಹತ್ರ ಸುಳ್ಳು ಹೇಳ್ಬಾರ್ದಿತ್ತು ಶ್ರಾವ್ಯ ನನ್ ಕಷ್ಟ ಹೇಳ್ಕೊಳ್ಳೋದಕ್ಕೆ ನಾನೇನು ನೀನು ಅಪ್ಪ ಪ್ರೀತಿಯಿಂದ ಧಾರೆ ಎರೆದು ಅರಸಿ ಆರೈಸಿ ಗಂಡಿನ ಮನೆಗೆ ಕಳ್ಸ್ಕೊಟ್ಟವಳಮ್ಮ ಬರುವಾಗ ನಿನ್ ಮಡ್ಲಲ್ಲಿ ಮುಖ ಇಟ್ಟು ಹತ್ತು ಬಂದವಳಮ್ಮ ನಾನು ಅದಕ್ಕೆ ನನ್ನ ಕಷ್ಟ ಹೇಳ್ಕೊಳ್ಳೋ ಯಾವ ಯೋಗ್ಯತೆನೂ ಉಳಿಸ್ಕೊಳ್ಳಿಲ್ಲ ಅಮ್ಮ ಹುಚ್ಚಿ ಮಕ್ಕಳು ತಪ್ಪು ಮಾಡಿದ್ರು ಅಂತ ಹೆತ್ತವ್ರು ದ್ವೇಷಿಸ್ತಾರೇನೆ ಇಲ್ಲ ಶ್ರಾವ್ಯ ಹೆತ್ತ ಮಕ್ಕಳ ಮಧ್ಯೆ ಪ್ರೀತಿ ವಾತ್ಸಲ್ಯ ಬಿಟ್ರೆ ಬೇರೇನು ಇಲ್ಲ ಕಂದ ಕಾವೇರಿ ನನ್ನ ಸ್ಥಾನದಲ್ಲಿ ಇದ್ಲು ಅಂತ ನನ್ನನ್ನೇ ಮರ್ತ್ಬಿಟ್ಟಿಯೇನೆ ನೀನು ಹೌದಮ್ಮ ಆ ಕ್ಷಣಕ್ಕೆ ಕಾವೇರಿ ಅತ್ತಿಗೆನೆ ಅಮ್ಮ ಅನ್ನಿಸ್ಬಿಟ್ರು ಅವರಲ್ಲೂ ನಿನ್ ರೂಪನೇ ನೋಡ್ದೆ ಅಮ್ಮ ನೀನು ಗುಡಿಲಿರೋ ದೇವತೆ ಅವರು ಉತ್ಸವ ದೇವತೆ ಅಮ್ಮ ಪಾಪ ನನಗೋಸ್ಕರ ಅವ್ರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ನನಗೂ ಮನಸ್ಸಿತ್ತು ಆದ್ರೆ ಅವಳನ್ನ ಅಪಾರ್ಥ ಮಾಡ್ಕೊಂಡು ಏನೇನೋ ಆಪಾದನೆ ಹೊರಿಸಿ ಕಳಿಸ್ಬಿಟ್ಟೆ ಕಣೆ ಹೋಗ್ಲಿ ಬಿಡುಮ್ಮ ಸರಿ ಬಿಡು ಶ್ರಾವ್ಯ ಅಂತೂ ಎಲ್ಲ ಒಳ್ಳೇದೇ ಆಯ್ತಲ್ಲ ರಾಕಿ ನಿನ್ನನ್ನು ಪ್ರೀತಿಸಿ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದಾನಲ್ವಾ ನನಗಷ್ಟು ಸಾಕು ಕಣೆ ಅಳ್ಬೇಡಮ್ಮ ಶ್ರಾವ್ಯ ಮೆಡಿಸಿನ್ ತಗೋ ಅಮ್ಮ ಒಂದು ನಿಮಿಷ ಅಮ್ಮ ನೀವು ಮನೆಗೆ ಹೋಗಿ ನಾನು ಇಲ್ಲೇ ಇರ್ತೀನಿ ಅದೇಗಮ್ಮ ಆಗುತ್ತೆ ಇಡೀ ರಾತ್ರಿ ನೀನು ಇಲ್ಲೇ ಕಷ್ಟಪಟ್ಟಿದ್ಯಾ ನೀನು ಆರಾಮಾಗಿ ಹೋಗು ರೆಸ್ಟ್ ಮಾಡು ನಾನಿಲ್ಲಿರ್ತೀನಿ ನಿಮ್ಮ ಮಾವಂಗೂ ಕೂಡ ಸಾರಿ ಕೇಳಿ ಬರೋಕೆ ಹೇಳಿದ್ದೀನಿ ಶ್ರಾವ್ಯ ಏನಾಯ್ತಮ್ಮ ರಾಕಿ ಕಾಣಿಸ್ತಿಲ್ಲ ಅಮ್ಮ ಕಾಣ್ತಾ ಇಲ್ವಾ ಶ್ರಾವ್ಯ ಏನ್ ಹೇಳ್ತಿದ್ಯ ಶ್ರಾವ್ಯ ಹೌದು ಅದ್ಕೆ ಅಯ್ಯೋ ಬನ್ನಿ ಹುಡ್ಕೋಣ ರಾಕಿ ಯಾರನ್ನ ಹುಡುಕ್ತಾ ಇದ್ದೀರಾ ಆ ವಾರ್ಡಲ್ಲಿ ಒಬ್ಬ ಪೇಷಂಟ್ ಇದ್ರಲ್ಲ ಅವ್ರಾಗ್ಲೇ ಹೋದ್ರು
ಹಾಕಿ ಏನೋ ಇದೆಲ್ಲ ಏನಾಯ್ತು ಏ ಗಿರಿ ಅದಲ್ಲ ಆಮೇಲೆ ಹೇಳ್ತೀನಿ ಮೊದಲು ನಾನು ಯಾರು ಯಾರು ಅಟ್ಯಾಕ್ ಮಾಡಿದ್ದು ಇದನ್ನೆಲ್ಲ ಯಾರು ಮಾಡಿದ್ದು ಆ ಚಿಟ್ಟಿ ಚಿನ್ನನ ಇಲ್ಲ ಫ್ರೈಡೇಸ್ ಫರ್ನಾಂಡಿಸ ಅವ್ರು ಯಾರು ಅಲ್ಲ ನಮ್ಮ ಅಣ್ಣ ಮೃತ್ಯುಂಜಯ ಅಣ್ಣನ ಹೌದು ಅವನೇ ಅವನೊಬ್ಬನೇ ತಾನೆ ಜಗತ್ತಲ್ಲಿ ಅಣ್ಣ ಅಂತ ಕರಿತಾ ಇದ್ದಿದ್ದು ಆ ಅಣ್ಣನೇ ನನ್ನನ್ನು ಕೊಲ್ಲಕ್ಕೆ ನೋಡ್ದ ಅವರು ನಿನ್ನನ್ನು ಕೊಲ್ಸದ ನನ್ನ ನಂಬಕ್ಕಾಗ್ತಾ ಇಲ್ಲ ಕಣೋ ನನಗೂ ನಂಬಕ್ಕಾಗ್ತಾ ಇಲ್ಲ ಆದರೆ ನಮ್ಮದೇ ವಿಧಿ ಇಲ್ಲ ಹುಡುಗಿ ಹುಡುಗ್ರೆ ನನ್ನನ್ನು ಸಾಯಿಸಕ್ಕಂತ ಬಂದಾಗ ಅಣ್ಣ ಬಂದು ನನ್ನ ಕಾಪಾಡ್ತಾನೆ ಅನ್ಕೊಂಡಿದ್ರೆ ಇನ್ನೂ ಸತ್ತಿಲ್ವಾ ಸಾಯಿ ಅಂತ ಹೇಳ್ಬಿಟ್ಟೋದ ಶತ್ರುಗಳು ಚುಚ್ಚಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು ಆದ್ರೆ ಸುಪಾರಿ ಕೊಟ್ಟಿದ್ದು ಬೇರೆ ಯಾರೋ ಅಲ್ಲ ನಮ್ಮಣ್ಣ ನಮ್ಮಣ್ಣ ನಿನಗೆ ಗೊತ್ತು ನಾನು ಅವನಿಗೋಸ್ಕರ ಏನೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಅವನ ರಾಜಕೀಯ ಬೆಳವಣಿಗೆಯಲ್ಲಿ ನನ್ನ ಪಾಲು ಎಷ್ಟಿದೆ ಅಂತ ಅಂತವನು ಜಸ್ಟ್ ಒಂದು ಪಾರ್ಟಿ ಟಿಕೆಟ್ ವಿಷಯಕ್ಕೆ ನನ್ನನ್ನೇ ಕೊಲ್ಸ್ತಾನೆ ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳೋ ರಾಕಿ ನನಗೆಲ್ಲ ಅರ್ಥ ಆಗುತ್ತೆ ಮೊದಲು ಹಾಸ್ಪಿಟ್ಲಿಗೆ ನಡಿ ಹುಷಾರಾಗು ನೋ ನಾನು ಹೋಗಲ್ಲ ನಾನು ಹುಷಾರಾಗ್ತೀನೋ ಬಿಡ್ತೀನೋ ಉಳ್ಕೊಳ್ತೀನೋ ಸಾಯ್ತೀನೋ ಗೊತ್ತಿಲ್ಲ ನಾನು ಆದ್ರೆ ಈ ಕ್ಷಣ ಒಂದು ಮುಖ್ಯವಾದ ಕೆಲಸ ಮಾಡಲೇಬೇಕು ನಮ್ಮಣ್ಣನ ಮುಗಿಸ್ಬೇಕು ಏ ಲಾಂಗು ಮಚ್ಚು ಏನಾದ್ರೂ ಇದ್ರೆ ಕೊಡ ಮಚ್ಚ ರಾಕಿ ನಿನಗೆ ತಲೆಗೆಲೆ ಏನಾದ್ರೂ ಕೆಟ್ಟಿದ್ಯಾ ಈ ಸಮಯದಲ್ಲಿ ಅದೆಲ್ಲ ಆಗಲ್ಲ ನಮ್ಮ ಹುಡುಗರನ್ನ ಬಿಟ್ಟು ನಾನೇ ಆಪರೇಟ್ ಮಾಡಿಸ್ತೀನಿ ನೋ ಅದು ಈ ರಾಕಿ ಬೇಟೆಗಿರಿ ಅವನನ್ನ ನಾನೇ ಕೊಲ್ಬೇಕು ನನ್ನ ಕೈಯಾರೆ ಕೊಲ್ಬೇಕು ಇಷ್ಟು ದಿನ ಅವನಿಗೋಸ್ಕರ ಎಷ್ಟು ಜನನ ಕೊಂದಿದ್ದೀನಿ ಈಗ ನಾನೇ ಅವನನ್ನ ಕೊಲ್ಬೇಕು ಈಗಲೇ ಕೊಲ್ಬೇಕು ಅದು ಸರಿ ಆದ್ರೆ ರಾಕಿ ಇವಾಗ ಏನೋ ವೆಪನ್ ಕೊಡ್ತೀಯೋ ಇಲ್ವೋ ಇಲ್ಲ ಬೇರೆ ಕಡೆ ಅರೇಂಜ್ ಮಾಡ್ಬೇಕಾ ಸರಿ ಸರಿ ವೆಪನ್ ಕೊಡ್ತೀನಿ ಆದ್ರೆ ಒಂದ್ ಕಂಡೀಷನ್ ನಿನ್ ಜೊತೆ ನಾನು ಬರ್ತೀನಿ ಇಬ್ರು ಸೇರಿ ಡೀಲ್ ಮಾಡೋಣ ರೌಡಿಜಮ್ ಅಲ್ಲಿ ಫ್ರೆಂಡ್ಶಿಪ್ ಅಂದ್ರೆ ಬದುಕಿರ್ಬೇಕಾದಾಗ ಜೊತೆಯಲ್ಲಿರೋದಲ್ಲ ಸಾಯಿಸೋ ಸಮಯದಲ್ಲಿ ಜೊತೆಗಿರೋದು ಸಾಯೋ ಸಮಯದಲ್ಲಿ ಜೊತೆಗಿರೋದು ಒಂದ್ ನಿಮಿಷ ಇರು ಸ್ಪಾಟ್ ತಿಳ್ಕೊತೇನೆ ಟಿಕ್ಟಾಕ್ ಗೋಯಿಂದ ನನಗೊಂದು ಇನ್ಫಾರ್ಮೇಶನ್ ಬೇಕಾಗಿತ್ತು ನಡಿ ಮಗ ನಿಮ್ಮ ಅಣ್ಣನ ಕೊಲ್ಲೋದಕ್ಕೆ ಹೊರಟಿದ್ಯಾ ರಾಖಿ ಹೌದು ನಾನು ಅವನ್ನ ಕೊಲ್ಲೇಬೇಕು ಕೊಂದ್ರೆ ಎಲ್ಲಾನು ಮುಗ್ದೋಗ್ಬಿಡುತ್ತ ರಾಖಿ ಎಸ್ ಎಲ್ಲ ಎಲ್ಲ ಮುಗ್ದೋಗ್ಬಿಡುತ್ತೆ ಎಲ್ಲ ಮುಗ್ದೋಗ್ಬಿಡುತ್ತೆ ಹೌದು ಎಲ್ಲಾನು ಮುಗ್ದೋಗುತ್ತೆ ನಿಮ್ಮ ಅಣ್ಣನ ಪ್ರಾಣ ನಿನ್ನ ಜೀವನ ಶಾವ್ಯನ್ ಬದುಕು ಎಲ್ಲಾನು ಮುಗ್ದೋಗುತ್ತೆ ಕೊಲೆಗೆ ಕೊಲೆನೇ ಉತ್ತರ ಅಲ್ಲ ರಾಖಿ ಅದೇ ಉತ್ತರ ಆದ್ರೆ ಇಲ್ಲಿ ಯಾರು ಉಳಿಯಲ್ಲ ಸಾವಿನ ಸರಪಳಿ ಎಲ್ಲಾನು ಬಲಿ ತಗೊಂಡ್ಬಿಡುತ್ತೆ ಕೊಲ್ಲ ಕೊಲ್ಟನ್ ಮುಂದೆ ಕರ್ಣರಸನ್ ಪಾಠ ಹೇಳ್ತಾ ಇದ್ದೀರಾ ಕಾವೇರಿ ಅವರೇ ಅಣ್ಣ ತಮ್ಮನ್ ಕೊಲ್ತಾನೆ ಅಂದ್ಮೇಲೆ ತಮ್ಮ ಅಣ್ಣನ್ ಕೊಲ್ಲೋದ್ರಲ್ಲಿ ತಪ್ಪೇನಿದೆ ಮನುಷ್ಯ ಮನುಷ್ಯನ ಕೊಲ್ಲೋದ್ರಲ್ಲೇ ತಪ್ಪಿದೆ ನಮ್ ಫೀಲ್ಡ್ ಅಲ್ಲಿ ತಪ್ಪು ಸರಿ ಅನ್ನೋದು ಏನೂ ಇಲ್ಲ ಕೊಲ್ಲಿಲ್ಲ ಅಂದ್ರೆ ಅದು ಜೀವನನೇ ಅಲ್ಲ ಪ್ಲೀಸ್ ರಾಖಿ ಹಿಂದೆ ನೀನು ಹೇಗ್ ಬೇಕಾದ್ರೂ ಬದುಕಿರಬಹುದು ಆದ್ರೆ ಈಗ ನೀನಿರೋ ಸ್ಥಿತಿಲಿ ನಿನ್ ಪ್ರಾಣ ಉಳ್ಕೊಳ್ಳೋದೇ ಕಷ್ಟ ಇದೆ ಇಂಥ ಸಮಯದಲ್ಲಿ ಇನ್ನೊಬ್ಬರನ್ನ ಕೊಲ್ಲೋ ಮಾತ್ಯಾಕೆ ನೋಡು ಆಸ್ಪತ್ರೆಯಲ್ಲಿ ನೀನ್ ಕಾಣ್ತಿಲ್ಲ ಅಂತ ಶ್ರಾವ್ಯ ತುಂಬಾ ಗಾಬರಿ ಆಗಿದ್ದಾಳೆ ಅದೇನೇ ಇರ್ಬೋದು ಕಾವೇರಿ ಅವ್ರೆ
ಪ್ಲೀಸ್ ಪ್ಲೀಸ್, ಈಗ ಮಾತ್ರ ನನ್ನನ್ನು ತಡಿಬೇಡಿ. ನಮ್ಮ ಅಣ್ಣನ ಮುಖಸೆ ನಾನು ವಾಪಸ್ ಬರೋದು. ಏಯ್ ನಡಿಯೋ, ಬೇಟೆ ಮಿಸ್ ಆದ್ರೆ ಈ ಬೇಟೆಗಾರನ್ಗೆ ಅವಮಾನ. ಬಾ ನಡಿ ಮಗ. ರಾಕಿ ಪ್ಲೀಸ್, ರಾಕಿ ನಿಂತ್ಕೋ. ರಾಕಿ ಒಂದ್ ಮಾತು ನೆನ್ಪಿಟ್ಕೋ, ನೀನೇ ಶ್ರಾವಿನ್ಗೆ ಮಾತು ಕೊಟ್ಟಿದೀಯ ಇನ್ ಮುಂದೆ ಒಳ್ಳೆಯವನಾಗಿರ್ತೀನಿ ಅಂತ, ಸುಖವಾಗಿ ನೋಡ್ಕೋತೀನಿ ಅಂತ. ಹಾಗ ಮಾತು ಕೊಟ್ಟು ಮತ್ತೆ ಈ ರೀತಿ ನಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ. ಹೇಗಿರಿ, ನಡಿಯೋ, ಬೈಕ್ ತೆಗಿಯೋ. ರಾಕಿ, ರಾಕಿ ನನ್ನ ಮಾತು ಕೇಳು. ರಾಕಿ, ರಾಕಿ ಪ್ಲೀಸ್ ನನ್ನ ಮಾತು ಕೇಳು. ರಾಕಿ ನಡಿಯೋ. ರಾಕಿ ನಿಂತ್ಕೋ. ರಾಕಿ, ರಾಕಿ, ರಾಕಿ ನಿಂತ್ಕೋ. ರಾಕಿ ನನ್ನ ಮಾತು ಕೇಳು. ರಾಕಿ, ನಮಸ್ಕಾರ ಸರ್. ಒಂದ್ ಮನವಿ ಪತ್ರ ಕೊಡ್ಬೇಕು ಅಂತ ನಿಮ್ ಹತ್ರ ಬಂದಿ. ಹೌದು ಸರ್. ರೀ, ನಾನು ಇಲ್ಲಿ ಜನತ ದರ್ಶನ ಮಾಡ್ತಾ ಇಲ್ಲ, ಗ್ರಾಮ ವಾಸ್ತವಕ್ಕೂ ಬಂದಿಲ್ಲ, ದೇವ್ರ ದರ್ಶನ ಮಾಡೋಣ ಅಂತ ಬಂದೆ. ಸರಿನಾ? ಹೊಡಿ ಇಲ್ಲಿಂದ. ನನ್ ಟೆನ್ಷನ್ ನನಗೆ. ಈ ಕಡೆ ಟಿಕೆಟು ಸಿಕ್ಕಿಲ್ಲ, ಆ ಕಡೆ ರಾಕಿನೂ ಸತ್ತಿಲ್ಲ. ಛೇ ಅಣ್ಣ, ಅವ್ ನೋಡಿದ್ರೆ ಪಾಪ ಅಂತಾರೆ, ಇನ್ ಅರ್ಧಂಬರ್ಧ ಸಾಯಿಸಿದ್ರೆ ಮಹಾಪಾಪ ಅಲ್ವಾ? ಏಟ್ ತಿಂದ ಅವು ಶತಾಯಗತೆ ಸೇಟ್ ತೀರಿಸ್ಕೊಳ್ದೆ ಬಿಡುತ್ತಾ? ಏನು, ಏನ್ ನಿಮ್ ಮಾತಿನ ಅರ್ಥ? ನಾನ್ ಈ ತರ ಟೆಂಪಲ್ ರನ್ ಮಾಡ್ತಾ ಇರೋದು ಆ ರಾಕಿಯಿಂದ ಪ್ರಾಣ ಉಳಿಸ್ಕೊಳಕ್ಕೆ ಅಂತನಾ? ಮೃತ್ಯುಂಜಯಂಗೆ ಮೃತ್ಯುಂಜಯ ಹೋಮನ, ಮೃತ್ಯುಂಜಯ ಮಂತ್ರನ? ಅವನೀಗ ಔಟ್ ಆಫ್ ಡೇಂಜರ್ ಇರ್ಬೋದು, ಆದ್ರೆ ನನಗೆ ಡೇಂಜರ್ ಮಾಡೋಷ್ಟು ಇನ್ನೂ ಹುಷಾರಾಗಿಲ್ಲ. ಹಾಗಂತ ನೆಗ್ಲೆಕ್ಟ್ ಮಾಡೋದು ಸರಿಯಲ್ಲ ಅಣ್ಣ. ಶತ್ರುಗಳಿಗೆ ಮುಹೂರ್ತ ಅಂತ ಇರೋದಿಲ್ಲ, ಮಚ್ ಬೀಸಿದ್ದೇ ಮುಹೂರ್ತ. ಹೆದರಿಸ್ತಾ ಇದ್ದೀರಾ? ಈ ಮೃತ್ಯುಂಜಯಂಗೆ ಮುಕ್ತಿ ಕೊಡೋದು ಅಷ್ಟು ಸುಲಭ ಅಲ್ಲ. ರಾಕಿ, ನಿಮ್ಮ ಅಣ್ಣನ ಜೊತೆ ಪಾರ್ಟಿ ಮೆಂಬರ್ಸ್ ಇದ್ದಾರೆ, ಇದು ಸರಿಯಾದ ಟೈಮ್ ಅಲ್ಲ ಅನ್ಸುತ್ತೆ. ವರ್ಕ್ ಮುಖ್ಯ, ವರ್ಕರ್ಸ್ ಮುಖ್ಯ ಅಲ್ಲ, ಬಿಟ್ಟೋಗೋ ಮಾತೇ ಇಲ್ಲ. ಕೊಡು ಮಗ. ರೀ ಮಣ್ಣಾಗೌಡ್ರೆ, ಅರ್ಚಕರು ಕೊಟ್ಟಿರೋ ಈ ಕುಂಕುಮನ ನಾನು ಹಣೆಗಚ್ಕೊಂಡ್ರೆ ಈ ಮೃತ್ಯುಂಜಯ ನಿಜವಾದ ಮೃತ್ಯುಂಜಯ ಆಗ್ಬಿಡ್ತಾನೆ.